ನಮಸ್ಕಾರ. ಮೊದಲನೇದಾಗಿ ಇದು ಒಂದು ಖುಷಿ ವಿಚಾರ. ನಮ್ಮ ಸಿನಿಮಾ ಎರಡನೇ ವಾರಕ್ಕೆ ನಾವು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ, ಮುಂದಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ತುಂಬ ಇತ್ತು, ಇದೇ ಮುಂದಕ್ಕೂ ಬೇಕು. ನಾನು ಈ ಸಿನಿಮಾದ ಏನಕ್ಕೆ, ನನಗೆ ನಾಗೇಂದ್ರ ಅಂಕಲ್ ಕೇಳಿದ್ರು ಎಲ್ಲರೂ ಏನಕ್ಕೆ ಈ ಸಿನಿಮಾಗೆ, ಯು ಆರ್ ಆ್ಯಕ್ಚುಲಿ ಪುಟ್ಟಿಂಗ್ ಇನ್ ಅ ಲಾಟ್ ಆಫ್ ಎಫರ್ಟ್, ತುಂಬ ಕಡೆ ನೀವು ಬರ್ತಾ ಇದ್ದೀರಾ, ನೀವು ಪ್ರಮೋಷನ್ ಎಲ್ಲ ಕಡೆ ನೀವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೀರಾ ಅಂತ. ಅದೆಲ್ಲದಕ್ಕೂ ಕಾರಣ ಒಂದೇ, ನನಗೆ ಕೊಟ್ಟಿರುವಂಥ ಪಾತ್ರ. ಈ ಒಂದು ಪಾತ್ರ ಸಂಪಿಗೆ ಅನ್ನೋ ಪಾತ್ರ, ನಮ್ಮ ಡೈರೆಕ್ಟರ್ ಏನು ಸೃಷ್ಟಿ ಮಾಡಿದ್ದಾರೆ ಸಂಪಿಗೆ ಅನ್ನೋ ಪಾತ್ರ, ಇದು ಖಂಡಿತ ನನಗೆ, ನಾನು ಮೈಸೂರಲ್ಲಿ, ಅಮ್ಮ ಇವಾಗ ಊರಲ್ಲಿರೋದ್ರಿಂದ ಮೈಸೂರಲ್ಲಿ ಒಂದು ಮೈಸೂರಿಗೆ ಕರ್ಕೊಂಡು ಬಂದೆ ಅವ್ರನ್ನ. ನಮ್ಮ ಆಂಟಿ ಒಂದಷ್ಟು ಜನ ಮೈಸೂರಲ್ಲಿ ಸಿನಿಮಾ ನೋಡಿದ್ರು, ನನ್ನ ಸ್ನೇಹಿತರು ಎಲ್ಲ ಸೇರಿ. ಮೊದಲನೇ ಸತಿ ನಮ್ಮ ತಾಯಿ ಒಂದು ಮಾತು ಹೇಳಿದ್ರು, ನಿಂದು ಇಲ್ಲಿವರೆಗೂ ಸಿನಿಮಾಗಳು ಯಾವುದಾದ್ರು ಒಂದು ಸೀನ್ ನನಗೆ, ಅದು ರೊಮ್ಯಾಂಟಿಕ್ ಸೀನ್ ಆಗಲಿ, ಇನ್ನೊಂದು ಒಂದಷ್ಟು ವೈಲೆನ್ಸ್ ಆಗಲಿ, ಇನ್ನೊಂದು ನನಗೆ ನೋಡೋಕ್ಕಾಗ್ತಾ ಇರಲಿಲ್ಲ. ನಾನು ಒಂದು ಕಿವಿ ಮುಚ್ಕೊತಾ ಇದ್ದೆ, ಇಲ್ಲ ನಾನು ನೋಡೋಕ್ಕಾಗ್ತಾ ಇರಲಿಲ್ಲ ನನಗೆ. ಬಟ್ ಈ ಒಂದು ಸಿನಿಮಾ, ಕಾಸಿನ ಸರ ಸಿನಿಮಾ, ಸ್ಟಾರ್ಟಿಂದ ಎಂಡ್ವರೆಗೂ ನಾನು ಖುಷಿಯಾಗಿ ನೋಡಿದೆ. ಕೆಲವೊಂದು ಜಾಗದಲ್ಲಿ ಅಳು ಬಂತು, ಕೆಲವೊಂದು ಜಾಗದಲ್ಲಿ ನಗು ಬಂತು. ಥ್ರೂಔಟ್ ಸಿನಿಮಾ ಒಂದು ನಮ್ಮ ಜೀವನದಲ್ಲಿ ನಡೆಯುವಂಥ ಕಥೆನ, ನಮ್ಮ ಲೈಫಲ್ಲಿ ನಡೆಯುವಂಥ ಕಥೆನ ಇದು ಅನ್ನೋ ರೀತಿಯಲ್ಲಿ ಪ್ರೊಜೆಕ್ಟ್ ಆಗಿದೆ. ತುಂಬ ಖುಷಿಯಾಯಿತು ಅಂತ ಹೇಳಿ. ಸೊ ಒಂದು ತಾಯಿಯ ರಿವ್ಯೂ ನನಗೆ, ಐ ಥಿಂಕ್ ದಟ್ ಈಸ್ ಲೈಕ್ ಮೈ ನಂಬರ್ ಒನ್ ರಿವ್ಯೂ. ಆ್ಯಂಡ್ ನಮ್ಮಮ್ಮ ಇಲ್ಲಿವರೆಗೂ ನಾನು ಮಾಡಿರೋ ಅಷ್ಟು ಸಿನಿಮಾಗಳಿಗೆ ಈ ಥರ ರಿವ್ಯೂ ಕೊಟ್ಟಿರಲಿಲ್ಲ. ದಿಸ್ ವಾಸ್ ದ ಫಸ್ಟ್ ಟೈಮ್ ಶಿ ಟೋಲ್ಡ್ ಮಿ ದಟ್ ನನಗೆ ಒಂದು ಕಡೆ ಕೂಡ ನನಗೆ ನನ್ನ ಮಗಳು ಏನಕ್ಕೆ ಈ ಸಿನಿಮಾ ಮಾಡಿದ್ಲು ಅಂತ ಅನಿಸ್ಲಿಲ್ಲ, ನನ್ನ ಮಗಳು ಈ ಸಿನಿಮಾ ಮಾಡಿದ್ಲಲ್ಲ ಎಷ್ಟು ಒಳ್ಳೇದಾಯ್ತು ಅಂತ ಅನ್ನಿಸ್ತು ಅಂತ. ಸೊ ಅದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್ ಈ ಸಂಪಿಗೆ ಅನ್ನೋ ಪಾತ್ರ ಕ್ರಿಯೇಟ್ ಮಾಡಿದ್ದಕ್ಕೆ. ಯಾಕಂದರೆ ಎಲ್ಲರ ಮನೆಯಲ್ಲಿ ಈ ಥರ ಒಂದು ಹೆಣ್ಣು ಮಗಳಿದ್ರೆ ಆ ಮನೆಯಲ್ಲಿ ಕಲಹನೇ ಆಗಲ್ಲ, ಆ ಮನೆಯಲ್ಲಿ ಪ್ರಾಬ್ಲಮೇ ಆಗಲ್ಲ ಅಂತ ಒಂದು ಪಾತ್ರ. ಒಂದು ನನಗೆ ಅನಿಸುತ್ತೆ, ನಾನು ನಿನ್ನೆ ಸರ್ ಹತ್ರ ಹೇಳ್ತಾ ಇದ್ದೆ, ಎಲ್ಲೋ ಒಂದು ಕಡೆ ನನಗೆ ಹರ್ಷಿಕಾ ಇಷ್ಟು ಒಳ್ಳೆಯವಳಲ್ಲ ಅನಿಸುತ್ತೆ. ನನಗೆ ಎಲ್ಲೋ ಒಂದು ಕಡೆ ನಾನು ಸ್ವತಃ ಇಷ್ಟು ಒಳ್ಳೆ ಹುಡುಗಿ ಅಲ್ಲ, ನನಗೆ ಕೋಪ ಬರುತ್ತೆ, ಇರಿಟೇಟ್ ಆಗುತ್ತೆ, ಕೆಲವೊಂದು ವಿಷಯಗಳಲ್ಲಿ ನನಗೆ ಹಿಂಸೆ ಅನಿಸುತ್ತೆ. ಬಟ್ ಈ ಪಾತ್ರ ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ, ಒಂದು ಗಂಡ ಬೈತಾರೆ, ನಿನ್ನ ಸ್ವಾಭಿಮಾನಕ್ಕೆ ತಕ್ಕೆ ಕೊಟ್ಟೆ ನನಗೆ ಅಂತ ಹೇಳಿ ಹೊಡಿಯೋಕೆ ಹೋಗ್ತಾರೆ, ಅದೇ ಬೇರೆ ಹುಡುಗಿ, ಅದೇ ಹರ್ಷಿಕ ಆಗಿದ್ರೆ ಕೋಪ ಮಾಡ್ಕೊತಿದ್ದೆ, ಒಂದೆರಡು ದಿನ ಮಾತಾಡ್ತಿರ್ಲಿಲ್ಲ ಗಂಡನ ಜೊತೆ. ಬಟ್ ಈ ಪಾತ್ರ ಸಂಪಿಗೆ ಅನ್ನೋ ಪಾತ್ರ, ಅದನ್ನು ಸಮಾಧಾನ ಮಾಡಿಕೊಂಡು ನೆಕ್ಸ್ಟ್ ಡೇ ಮತ್ತೆ ಗಂಡನ ಜೊತೆ ಅರ್ಥ ಮಾಡಿಕೊಂಡು, ಗಂಡ ಯಾವ ಸಿಚುವೇಶನಲ್ಲಿ ಬೈದ, ತಪ್ಪು ಅದನ್ನ ಮಾಡಬಾರ್ದಿತ್ತು ಅನ್ನೋ ಒಂದು ಅರ್ಥ ಮಾಡ್ಕೊಂಡು ಹೋಗಿ ವಾಪಸ್ಸು ತುಂಬ ಖುಷಿಯಾಗಿ ಇರ್ತಾಳೆ ಗಂಡನ ಜೊತೆ. ಸೊ ಇದೆಲ್ಲ ಒಂದು ಚಿಕ್ಕ ಚಿಕ್ಕ ವಿಷಯಗಳು. ಐ ಥಿಂಕ್ ನಮ್ಮ ಸಿನಿಮಾ ಒಂದು ಫ್ಯಾಮಿಲಿ ಓವರ್ಆಲ್, ನಾನೇನಕ್ಕೆ ಮುಂಚಿಂದನೇ ಹೇಳ್ಕೊಂಡು ಬಂದಿದ್ದೀನಿ, ನಮ್ಮ ಸಿನಿಮಾ ಇಡೀ ಫ್ಯಾಮಿಲಿ ಕೂತ್ಕೊಂಡು ನೋಡಬೇಕು ಅಂತ. ಯಾಕಂದರೆ ಚಿಕ್ಕ ಮಕ್ಕಳಿಗೂ ಕಲಿಯುವಂಥ ವಿಷಯ ಇದೆ, ಗಂಡ ಹೆಂಡತಿಗೂ ಕಲಿಯುವಂಥ ವಿಷಯ ಇದೆ, ತಾಯಿ ಮಗ ಅಣ್ಣ ತಮ್ಮ ಎಲ್ಲ ರಿಲೇಷನ್ಶಿಪ್ಪಲ್ಲಿ ಒಂದು ವಿಷಯ ಇದೆ, ಅದ್ರ ಜೊತೆಗೆ ಆರ್ಗ್ಯಾನಿಕ್ ಫಾರ್ಮಿಂಗ್, ರೈತರ ಬಗ್ಗೆ ಇರುವಂಥದ್ದು. ಸೊ ಓವರ್ಆಲ್ ದಿಸ್ ಇಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಸಿನಿಮಾ ಎಲ್ಲ ರೀತಿಯಲ್ಲೂ ಅಂತ ನನಗನ್ಸುತ್ತೆ. ಸೊ ಅದಕ್ಕೆ ನಾನು ಖಂಡಿತ ನಮ್ಮ ಡಿರೆಕ್ಟರ್ಗೆ, ನಮ್ಮ ಪ್ರೊಡ್ಯೂಸರ್ಗೆ ಕೃತಜ್ಞತೆ ಸಲ್ಲಿಸಲೇಬೇಕು. ಯಾಕಂದರೆ ನನಗೆ ಇಂಥ ಒಂದು ಅದ್ಭುತ ಪಾತ್ರ ಕೊಟ್ಟಿದ್ದಕ್ಕೆ, ಯಾಕಂದರೆ ಖಂಡಿತ ಅಷ್ಟು ಆ ಥರ ಒಂದು ಒಳ್ಳೆ ಹುಡುಗಿ ಒಂದು ಮನೇಲಿದ್ದರೆ, ಮನೆ ಬೆಳಗುವಂಥ ಹುಡುಗಿ ಅಂತ ಹೇಳ್ತಾರಲ್ಲ ಆ ಥರ ಒಂದು ಪಾತ್ರ, ಥಿಯೇಟರಿಂದ ಆಚೆ ಬಂದಿದ ತಕ್ಷಣ ತುಂಬ ಜನ ಕೈ ಮುಗಿದ್ರು, ಸಂಪುಗಮ್ಮ ಸಂಪುಗಮ್ಮ ಅಂತ. ನನಗೆ ನಿಜವಾಗ್ಲೂ ಅದೊಂದು ತುಂಬಾ ಒಂದು ಖುಷಿ ವಿಚಾರ. ಯಾಕಂದ್ರೆ ಕೆಲವೊಂದು ಸಿನಿಮಾಗಳು ಮಾಡ್ತೀವಿ, ಪಾತ್ರಗಳೇ ನೆನಪಿರಲ್ಲ ಜನರಿಗೆ, ಆಮೇಲೆ ನಾವೇ ಹೋಗಿ ಹೇಳ್ಬೇಕಾಗುತ್ತೆ ಈ ಪಾತ್ರ ನಾನು ಮಾಡಿದ್ದು ಅಂತ. ಬಟ್ ಈ ಸಿನಿಮಾ ಥಿಯೇಟರಿಂದ ಆಚೆ ಬರ್ತಾ ಇದ್ದಂಗೆ ಜನ, ಸಂಪಿಗೆ ಪಾತ್ರ ತುಂಬ ಚೆನ್ನಾಗಿತ್ತು, ಸಂಪಿಗೆ ಪಾತ್ರ ತುಂಬ ಚೆನ್ನಾಗಿತ್ತು ಅಂತ. ಸೊ ಆ ಬರವಣಿಗೆಗೆ ನಾನು ಸಿದ್ದರಾಮಯ್ಯ ಸರ್ಗೆ ಮತ್ತೆ ಹೋಲ್ ಟೀಮ್, ರಾಮೂರ್ತಿ ಸರ್ ನಮ್ಮ ಕ್ರಿಯೇಟಿವ್ ಹೆಡ್, ನಮ್ಮ ನಾಗೇಶ್ ಸರ್, ಪ್ರತಿಯೊಬ್ಬರು ಸಿನಿಮಾ ಆ ಪಾತ್ರದಿಂದ ನನ್ನ ಆಚೆ ಬರಕ್ಕೆ ಬಿಡ್ತಾ ಇರಲಿಲ್ಲ, ಆ ಒಂದು ಕಾರಣ. ಆಮೇಲೆ ಇನ್ನೊಂದು ತುಂಬಾನೇ ಮುಖ್ಯವಾದ ವಿಚಾರ ಹೇಳಕ್ ಇಷ್ಟಪಡ್ತೀನಿ. ನಾನೊಂದು ಸೀಮಂತದ್ದು ಬಿಹೈಂಡ್ ದ ಸೀನ್ಸ್ ಹಾಕಿದ್ದೆ, ಅದೆಲ್ಲೋ ಒಂದು ಕಡೆ ತೀರಾ ವೈರಲ್ ಆಗೋಗಿದೆ ಸಾಕಷ್ಟು ವೆಬ್ಸೈಟ್ಗಳಲ್ಲಿ, ಹರ್ಷಿಕಾ ಸೀಮಂತ, ಹರ್ಷಿಕಾ ಸೀಮಂತ ಅಂತ. ದಯವಿಟ್ಟು ಬೇಡ ಅದನ್ನ ಶೇರ್ ಮಾಡೋದು, ನಂದಿನ್ನೂ ಮದುವೆನೇ ಆಗಿಲ್ಲ, ಸೀಮಂತ ಮಾಡ್ಕೋಬಿಟ್ರ ಅಂತ. ಸೊ ನನಗೆ ತುಂಬ ಜನ ಫೋನ್ ಮಾಡಿ ಏನಿದು ಅಂತ, ಇಲ್ಲ ಇಲ್ಲ ಇಲ್ಲ, ಸಿನಿಮಾದಲ್ಲಿ ಸೀಮಂತ ಹಾಡು ಬಿಹೈಂಡ್ ದ ಸೀನ್ಸ್ ಅಂತ ಹಾಕಿದ್ದಿದ್ದು ನಾನು ಅಂತ. ಬಟ್ ಖಂಡಿತ ಒಂದು ಆ ಹಾಡು ಮಾಡಬೇಕಾದ್ರೂ ಅಷ್ಟೇ, ನಾನು ಹಾಕಿರೋ ಬಿಹೈಂಡ್ ದ
ಸೀನ್ಸ್ ಬಂದ್ಬಿಟ್ಟು ನಮ್ಮ ಹಳ್ಳಿಯಲ್ಲಿ ನಾವೇನು ಅಳಲ್ಸಂದ್ರ ಅಲ್ವಾ ಸರ್, ಅಲ್ಲಿ ಶೂಟ್ ಮಾಡ್ತಾ ಇದ್ವಿ. ಆ ಹೆಂಗಸರಿಗೆಲ್ಲ ನಿಜವಾಗ್ಲೂ ನಾನು ನಿಜವಾಗ್ಲೂ ಪ್ರೆಗ್ನೆಂಟ್ ಅಂತ ಅನ್ಕೋಬಿಟ್ರು ಅನ್ಸುತ್ತೆ. ದೃಷ್ಟಿ ತೆಗಿಯೋದೇನು, ಮುತ್ಕೊಡೋದೇನು, ನನಗೆ ತಿನ್ಸಿದ್ದೇನು, ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು ಆ ಹಳ್ಳಿ ಲೇಡೀಸ್ ಎಲ್ಲ. ಸೊ ಇದು ಒಂದು ಬೇರೆನೇ ತರ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ನನಗೆ ಈ ಸಿನಿಮಾ. ಇದನ್ನ ನಾನು ಸರ್ ಒಂದೊಳ್ಳೆ ಮಾತು, ಒಂದೊಳ್ಳೆ ವರ್ಡ್ ಯೂಸ್ ಮಾಡಿದ್ರು ರಾಮೂರ್ತಿ ಸರ್, ಆತ್ಮ ಏನ್ ಸರ್, ಆತ್ಮ ಕಂಟೆಂಟ್ ಫೀಲಿಗೆ ನೀವೊಂದು ಹೇಳಿದ್ರಿ, ತುಂಬಾ ಖುಷಿ, ಮನಸ್ಸಿಂದ ಖುಷಿ ಆಗೋದಕ್ಕೆ ನೀವೊಂದು ಆತ್ಮ ಏನೋ ಹೇಳಿದ್ರಿ, ಆತ್ಮತೃಪ್ತಿ ಸಿನಿಮಾ ಅಂದ್ರೆ ನನಗೆ ನನ್ನ ಒಂದು ಕರಿಯರ್ ಅಲ್ಲಿ ಇದು ಒಂದು ಸ್ಪೆಷಲ್ ಸಿನಿಮಾ. ನನ್ನ ಲೈಫ್ ಲಾಂಗ್ ನೆನ್ಪಿಟ್ಕೊಂತೀನಿ ಕಾಸಿನ್ ಸರ ಸಿನಿಮಾ, ಕಾಸಿನ್ ಸರ ಪಾತ್ರ, ಸಂಪಿಗೆ ಅನ್ನೋ ಪಾತ್ರ ನನ್ನ ಲೈಫ್ ಲಾಂಗ್ ನೆನ್ಪಿಟ್ಕೊಂತೀನಿ. ಆ ಥರದ ಒಂದು ಪಾತ್ರ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲ ರಿವ್ಯೂ ತುಂಬಾ ತುಂಬಾ ಖುಷಿ ಆಯ್ತು. ಎಲ್ಲರ ಕಡೆಯಿಂದ 3.5, 4 stars ಎಲ್ಲ ಕಡೆಯಿಂದ ನಮ್ಗೆ ಒಂದು ಏನಾಗುತ್ತೆ, ಆಸ್ ಅನ್ ಆರ್ಟಿಸ್ಟ್ ಅಲ್ವಾ ನಾವು ಕಾಯ್ತಾ ಇರ್ತೀವಿ ರಿವ್ಯೂ ನೋಡೋದಕ್ಕೆ, ಏನ್ ಬರ್ದಿದ್ದಾರೆ, ನಾವು ಇಂಪ್ರೂವ್ ಆಗಿದೀವ ಪರ್ಫಾರ್ಮೆನ್ಸ್ ಅಲ್ಲಿ, ನಮ್ಮ ಪರ್ಫಾರ್ಮೆನ್ಸ್ ಇಷ್ಟ ಆಗ್ತಾ ಇದೆಯಾ ಜನರಿಗೆ ಅಂತ. ಆ ಒಂದ್ ಲೀಪ್ ತಗೊಂಡಿದ್ದಾರೆ, ಪರ್ಫಾರ್ಮೆನ್ಸ್ ತುಂಬಾ ನ್ಯಾಚುರಲ್ ಆಗಿದೆ, ತುಂಬಾ ಚೆನ್ನಾಗಿದೆ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ನಮ್ಮಲ್ಲೇ ನಾವು ಒಂದ್ ರೆಸ್ಪಾನ್ಸಿಬಿಲಿಟಿನ ಹಾಕೊಂತೀವಿ, ಹೌದು ಈ ಸಿನಿಮಾ ಒಂದ್ ಲೆವೆಲ್ಗೆ ನಾವು ರೀಚ್ ಆಗಿದೀವಿ, ನೆಕ್ಸ್ಟ್ ಇದಕ್ಕಿಂತ ಮೇಲ್ ಹೋಗ್ಬೇಕು ಅಂತ. ಸೊ ಅದಕ್ಕೆಲ್ಲ ನಿಮ್ ಸಹಕಾರ ಇತ್ತು, ಥ್ಯಾಂಕ್ ಯು ಸೋ ಮಚ್. ಮುಂದೇನು ಅಷ್ಟೇ, ನಮ್ಮ ಸಿನಿಮಾ ನಿಮ್ಮ ಕಡೆಯಿಂದ ತುಂಬಾ ಸಹಕಾರ ಬೇಕು. 25 ದಿನ, 50 ದಿನ, 100 ದಿನ ಆಗ್ಬೇಕು ಅಂತ ನೀವು ನಿಮ್ ಕಡೆಯಿಂದ ಸಪೋರ್ಟ್ ಬೇಕು ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಹಾ ಸರ್, ನಾನು ರೈತನ್ನೇ ಮದ್ವೆ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರ್, ಈಗ ಕಾಫಿ ಪ್ಲಾಂಟರ್ ರೈತನೇ ಅಲ್ವಾ? ಈಗ ಕಾಫಿ ಪ್ಲಾಂಟರ್ ರೈತನೇ ಅಲ್ವಾ ಮನು ಸರ್? ಹಾಗಿದ್ರೆ ರೈತನೇ ಮದ್ವೆ. ಸರ್, ಆಕ್ಚುಲಿ ನಾನು ತುಂಬಾ ಒಳ್ಳೆ ಹುಡುಗಿ, ತುಂಬಾ ಪೇಷನ್ಸ್ ಇದೆ ನನಗೆ. ಸೊ ಐ ಥಿಂಕ್ ಆ ಜಗಳ ಟೆನ್ಷನ್ ಬರಲ್ಲ. ಬಟ್ ತುಂಬಾ ಒಳ್ಳೆ ಅಲ್ಲ, ನಾನು ಹೇಳ್ತಿರೋದು ಇಷ್ಟು ಸಂಪಿಗೆ ಎಷ್ಟು ಒಳ್ಳೆ ಹುಡುಗಿ ಆಗಿರ್ತೀನಿ ಅಂತ ಗೊತ್ತಿಲ್ಲ, ಬಟ್ ಮ್ಯಾನೇಜ್ ಮಾಡ್ಕೊಂತೀನಿ ಸರ್. ಐ ಥಿಂಕ್ ಖಂಡಿತ ಪ್ರಯತ್ನ ಮಾಡ್ಬೋದು ಸರ್. ಯಾಕೆ ಮಾಡ ಅಂದ್ರೆ ನಾನು ತುಂಬಾ ಏನ್ ಹೇಳೋದು, ಸಿಂಗಲ್ ಆಸ್ ಅ ಸಿಂಗಲ್ ಗರ್ಲ್ ನಾನು ತುಂಬಾ ಪೇಷನ್ಸ್ ಅಲ್ಲಿ ಸಾಕಷ್ಟು ವಿಷಯಗಳನ್ನ ಮ್ಯಾನೇಜ್ ಮಾಡಿದೀನಿ. ಐ ಥಿಂಕ್ ಮದ್ವೆ ಆದ್ಮೇಲೂ ಕೂಡ ಐ ಶುಡ್ ಬಿ ಅ ಗುಡ್ ವೈಫ್ ಆಲ್ಸೋ ಐ ಥಿಂಕ್. ಏನ್ ಸರ್, ಲಕ್ಕಿ ಪರ್ಸನ್? ಹೌದು, ನೋಡ್ತಾ ಇದ್ರೆ ಲಕ್ಕಿ ಪರ್ಸನ್, ನೀವು ಲಕ್ಕಿ ಪರ್ಸನ್. ಇಲ್ಲಿ ನಾಯಕನ ಪಾತ್ರ ಸುಂದರೇಶ್ ಅಂತಿದೆ, ಅದು ನಾನು ಪ್ರಜ್ಞಾಪೂರ್ವಕವಾಗಿ ಅದಕ್ಕೆ ಹೆಸರಿಟ್ಟಿದ್ದು ನಾಯಕನ. ಯಾಕೆಂತಂದ್ರೆ ನಮ್ಮ ಎನ್ ಡಿ ಸುಂದರೇಶ್, ರೈತ ನಾಯಕರು ಇದ್ರಲ್ಲ, ಅವ್ರಿಗೆ ಇಲ್ಲ, ಅವರನ್ನ ನೆನಪಿಸ್ಕೊಳ್ತಾ ಈ ಪಾತ್ರಕ್ಕೆ ಅವರನ್ನ ಹೆಸರನ್ನ ತಗೊಂಡೆ ನಾನು. ಯಾಕೆಂತಂದ್ರೆ ಅವರ ನೆನಪಿಗೆ, ಯಾಕೆಂದ್ರೆ ಬಹಳ ದೊಡ್ಡ ಸಂಘಟಕ ಅವರು ಕರ್ನಾಟಕದಲ್ಲಿ ರೈತರನ್ನ ಸಂಘಟನೆ ಮಾಡಿದಂತ ಎನ್ ಡಿ ಸುಂದರೇಶ್ ಅವರು. ಹಾಗಾಗಿ ಪ್ರೊಫೆಸರ್ ನಂಜುಂಡ ಸ್ವಾಮಿ ಮತ್ತು ಸುಂದರೇಶ್ ಎಚ್ ಎಸ್ ರುದ್ರಪ್ಪನವರು ಇವತ್ತು ಕರ್ನಾಟಕದ ಎಲ್ಲ ರೈತರ ಮನದಲ್ಲಿದ್ದಾರೆ. ಹಾಗಾಗಿ ಎನ್ ಡಿ ಸುಂದರೇಶ್ ಅವರ ಹೆಸರನ್ನು ತಗೊಂಡೆ. ಸಂಪಿಗೆ ಅನ್ನೋ ಹೆಸರು ನಮ್ಮ ಊರಿನ ಗ್ರಾಮ ದೇವತೆ ಹೆಸರು. ಸಂಪಿಗೆಮ್ಮ ಅನ್ನೋದು ನಮ್ಮ ಊರಿನ ಗ್ರಾಮ ದೇವತೆ. ಹಂಗಾಗಿ ಈ ಆ ಪಾತ್ರಕ್ಕೆ ಹೆಂಗೆ ಕೆಟ್ಟ ಸೀನ್ಗಳು ನೀಡೋಕ್ಕಾಗತ್ತೆ ನಮ್ಮ ಊರಿನ ದೇವತೆ ಹೆಸರಿಟ್ಟಾಗ. ಹಾಗಾಗಿ ಸಹಜವಾಗಿ ಒಳ್ಳೆಯ ಪಾತ್ರ ಆಗಿದೆ. ಎಲ್ಲರಿಗೂ ನಮಸ್ಕಾರ, ತಲುಪಿಸಿ ನಮಸ್ಕಾರ. ಬಾಳೆ ಎಲೆ ಊಟ ಅಲ್ವಾ? ಅಲ್ಲ, ನನಗೆ ಅನೌನ್ಸ್ ಮಾಡ್ತೀನಿ, ಆರ್ಗ್ಯಾನಿಕ್ ಬಾಳೆ ಎಲೆ ಊಟ ಇದೆ, ದಯವಿಟ್ಟು ಎಲ್ಲರೂ ಬನ್ನಿ ಊಟ ಮಾಡೋಣ. ಅಲ್ಲ, ಆರ್ಗ್ಯಾನಿಕ್ ಊಟ ಅಲ್ವಾ ಬಾಳೆ ಎಲೆ? ಆರ್ಗ್ಯಾನಿಕ್ ಬಾಳೆ ಎಲೆ ಆರ್ಗ್ಯಾನಿಕ್.